ನಮಸ್ಕಾರ. ತಾವಿಲ್ಲಿ ಬಂದು ಇದನ್ನು ಒಪ್ಪಿಕೊಂಡಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗ್ತದೆ ಮತ್ತು ನನಗೆ ತಮ್ಮನ್ನು ಸಂದರ್ಶಿಸುವ ಅವಕಾಶ ದೊರೆತಿದ್ದು ನನಗೆ ತುಂಬ ಸಂತೋಷ ಉಂಟು ಮಾಡಿದೆ. ಒಂದೆರಡು ಪ್ರಶ್ನೆ ಕೇಳಬೇಕು ಅಂತಿದ್ದೇವೆ, ಅದಕ್ಕೆ ದಯವಿಟ್ಟು ಉತ್ತರ ಕೊಡಬೇಕು. ಅಭಿಷೇಕ್ ಸ್ವಾಮಿ, ತಾವು ಇಂಗ್ಲೀಷಲ್ಲಿ ಬಿ ಎ ಎಮ್ ಎ ಪರೀಕ್ಷೆಗಳಲ್ಲಿ ಮೇಲ್ತೆರದಲ್ಲಿ ತೇರ್ಗಡಿಯಾದವರು. ಮನೆ ಮಾತು ತಮಿಳು, ತೆಲುಗಿನ ಸರಿಗಿನ ಊರು ಮಾಸ್ತಿ, ಕನ್ನಡಕ್ಕೆ ಒಲಿದು ಅದರಲ್ಲಿ ಕೃತಿ ನಿರ್ಮಾಣ ಮಾಡಿದ ಸಂದರ್ಭವನ್ನು ದಯವಿಟ್ಟು ತಿಳಿಸಬೇಕು. ಮಾಸ್ತಿ ತೆಲುಗಿನ ಸರಿಗಿನ ಊರು ಎಷ್ಟೋ ಅಷ್ಟೇ ದಿಟ್ಟವಾಗಿ ಕನ್ನಡದ ಸರಿಗೂ ತಮಿಳ್ ಸರಿಗಿನ ಊರು ಅದು. ಅಂದರೆ ನಿಜ, ಅದು ಕನ್ನಡದ ಗ್ರಾಮ. ಅದು ಮಾಸ್ತಿ ಕನ್ನಡ ಗ್ರಾಮ. ಸಣ್ಣ ಕಥೆಗೆ ನಿಮಗೆ ಉಂಟಾದ ಓಲುಗೆ ಕಾರಣವೇ? ಇಂಗ್ಲೀಷ್ನಲ್ಲಿ ಡಿಕನ್ಸ್ ಕಥೆಗಳನ್ನ ಓದೋ ದಿವಸಗಳಲ್ಲಿ ಸಣ್ಣ ಕಥೆಗಳು ಕಣ್ಣಿಗೆ ಬಿದ್ದವು. ಮಾದರಿ ಚೆನ್ನಾಗಿ ಕಂಡು ಆಗ ಬಿ ಎ ಕ್ಲಾಸ್ನಲ್ಲಿದ್ದಾಗ ಈ ಸ್ಟ್ಯಾಂಡ್ ಮ್ಯಾಗಝಿನ್ ನೋಡಿದೆ. ಅದರಲ್ಲಿ ಕಥೆಗಳು ಅನೇಕವಾಗಿ ಕಥೆಗಳು ಬರುವ ಆಗಿನ ದಿವಸಕ್ಕೆ ನಮ್ಮ ಜನಕ್ಕೂ ಇಂಥ ಕಥೆಗಳು ಇದ್ದರೆ ಚೆನ್ನಾಗಿದ್ದಿತ್ತಲ್ಲ ಅಂತ ಅನ್ನಿಸ್ತು ನನಗೆ. ಅದರಿಂದ ಒಲ್ವು. ಈಗ ಸುಬ್ಬಣ್ಣನಂಥ ನೀಳ್ಗತೆಗೂ ತಾವೇ ಬರೆದಿರೋ ಕಾದಂಬರಿಗಳೊಂದು ಎರಡು ಇವೆಲ್ಲ, ಇವಕ್ಕೂ ವ್ಯತ್ಯಾಸ ಮಾಡಬೇಕಾದ್ರೆ ಸುಮಾರು ಯಾವ ವ್ಯತ್ಯಾಸ ಹೇಳಬಹುದು? ವ್ಯತ್ಯಾಸ ಒಟ್ಟು ಅದರ ಎತ್ಕೊಳ್ತಲು ವಿಸ್ತಾರವೇ ಒಂದು ಬೇರೆ ಆಗ್ತದಲ್ಲ. ಈ ನೀಳ್ಗತೆ ಅಂತ ಅನ್ನೋದು, ಸುಬ್ಬಣ್ಣ ಅಂತ ಅನ್ನೋದು ಒಂದು ಚರಿತ್ರೆಯನ್ನು ಹೇಳ್ತದೆ, ಒಬ್ಬನ ಚರಿತ್ರೆಯನ್ನು ಹೇಳ್ತದೆ. ಮಿಕ್ಕದೆಲ್ಲ ಅದಕ್ಕೆ ಸುತ್ತಲೂ ಬರ್ತಕ್ಕಂಥ ಮೂರ್ತಿ ಎಷ್ಟು ಅಷ್ಟೇ ಹೊರತು ಮುಖ್ಯ ಮೂರ್ತಿಯಲ್ಲಿ ಸುಬ್ಬಣ್ಣ. ಜೊತೆಗೆ ಈ ಹೆಂಡತಿಯಾದ ಲಲಿತಾ ಕೂಡ ಜೊತೆಗೆ ನಿಲ್ತಕ್ಕಂಥ ಒಂದು ಮೂರ್ತಿ ಹೊರತಾಗಿ ಈ ಎತ್ತರದ ಮೂರ್ತಿ ಇಷ್ಟು ಉದ್ದ ಆಗಬೇಕು ಅಂತ ಉದ್ದೇಶ ಇಲ್ಲ ಅದರಲ್ಲಿ. ಮಿಕ್ಕಾದ್ರೆಲ್ಲ ಜೊತೆಗೆ ಬರ್ತಕ್ಕಂಥವ್ರು. ಈ ಚನ್ನಬಸವನಾಯಕ ಅಂಥ ಕಾದಂಬರಿ ತಗೊಂಡ್ರೆ 100 ಸಂಗತಿ ಬರುತ್ತೆ, 100 ಮನುಷ್ಯರು ಬರ್ತಾರೆ, ಬೇರೆ ಬೇರೆ ಜನ ಬರ್ತಾರೆ, ಅನೇಕರು ಎತ್ತರದವ್ರು ಅದೇ ಎತ್ತರಕ್ಕೆ ನಿಲ್ತಾರೆ. ಸಣ್ಣ ಕಥೆಯಲ್ಲಿ ಇಂಥದ್ದನ್ನೇ ಒಂದು ವಿಷಯ ತಗೊಂಡಿದ್ರೆ ಅದಕ್ಕೂ ಸುಬ್ಬಣ್ಣನಿಗೂ ಏನು ವ್ಯತ್ಯಾಸ ತೋರುತ್ತೀರಿ? ಸಣ್ಣ ಕಥೆ ಒಳಗೆ ಒಂದು ಸಣ್ಣ ಕಥೆ ಅಂತನ್ನೋ ಕಥೆ ಒಳಗೆ ನೀವು ಚನ್ನಬಸವನಾಯಕದ ಕಥೆಯನ್ನು ಹೇಳೋಕ್ಕಾಗೋದಿಲ್ಲ. ಸುಬ್ಬಣ್ಣನ ಕಥೆ ಹೇಳ್ತೇನೆ. ಸುಬ್ಬಣ್ಣನ ಕಥೆಯನ್ನು ಹೇಳಬೇಕಾದ್ರೆ, ಸಣ್ಣ ಕಥೆಯಾಗಿ ಹೇಳಬೇಕಾದ್ರೆ ಅದರಲ್ಲಿ ಒಂದು 10-8 ಒಂದು ಭಾಗ ಬರಬಹುದಷ್ಟು ಹೊರತಾಗಿ ಮಿಕ್ಕದಲ್ಲಿ ಬಿಡಬೇಕಾಗುತ್ತೆ. ಅದರಲ್ಲಿ ಅನೇಕ ವಿಚಾರ ಬರುತ್ತೆ, ಅನೇಕ ಯಾವುದು ಹೇಳಬಹುದು ನಾವು, ಈಗ ಗಂಡ ಹೆಂಡತಿ ಅವರು ಇದು ಮಾತನ್ನ ಇದು ಮಾಡಿದರು, ಎಷ್ಟೆಷ್ಟು ಹೇಳ್ಕೊಂಡ್ರು ಒಬ್ರಿಗೊಬ್ರು ಅಂತ ಅನ್ನೋದು, 4-5 ಸಲ ಈ ಗಂಡ ಹೆಂಡತಿ ಮಾತನಾಡಿದ್ದರಲ್ಲಿ ಬರ್ತದೆ. ಅಷ್ಟೆಲ್ಲ ಬರೋಕ್ಕಾಗೋದಿಲ್ಲ, ಆಗೋದಿಲ್ಲ. ಒಂದು ಏಕಾದ ಸೂತ್ರ ಸಾಧಿಸೋದಕ್ಕಾಗೋದಿಲ್ಲ, ಅಥವಾ ಅದು ಬರಬಹುದು ಮಿಕ್ಕದಲ್ಲಿ ಬಿಟ್ಟು ಹೋಗುತ್ತೆ. ಮಿಕ್ಕದ ಯಾವುದೋ ಬರುತ್ತೆ, ಇದು ಬಿಟ್ಟು ಹೋಗುತ್ತೆ. ಅಂದರೆ ಸಣ್ಣ ಕಥೆ ಒಳಗೆ ಎಲ್ಲ ಒಟ್ಟಿ ಒಂದು ಒಂದು ಗಟ್ಟಿಯಾಗಬೇಕಾಗುತ್ತೆ, ಗಟ್ಟಿ ಆಗೋದಿಲ್ಲ. ತಾವು ಕನ್ನಡದಲ್ಲಿ ಬರೆಯತೊಡಗುವಾಗ ನಮ್ಮ ಗದ್ಯ ಪದ್ಯ ಕೃತಿಗಳ ಸ್ವರೂಪ ಯಾವುದಿತ್ತು? ಯಾವ್ದು ನಮಗೆ ಗದ್ಯ ಅಂತ ಅನ್ನೋದಕ್ಕೆ ನಮಗೆ ಭಾಳ ಒಳ್ಳೆಯ ಉದಾಹರಣೆ ಇದ್ದದ್ದು ನಮ್ಮ ವಾಸುದೇವಯ್ಯನವರ ಆರ್ಯಕೀರ್ತಿ, ಶಿವಾಜಿ ಇದು. ಪದ್ಯ ಅಂತ ಅನ್ನೋದು ನಾನು ನೋಡಿದ ಹಾಗೆ ನಮ್ಮ ಅಜೇಂದ್ರ ಚಿರ್ತೆ, ದಿಲೀಪ್ ಚಿರ್ತೆ, ಎಸ್ ಎನ್ ನರಸಿಂಹಾಚಾರ್ಯ. ಭಾಳ ಒಳ್ಳೆಯ ಕನ್ನಡ, ಭಾಳ ಸುಂದರವಾದ ಕನ್ನಡ, ಹಳೆಯ ಮಾದರಿಯವು. ಗದ್ಯವು ಒಂದು ವಾಟ್ ಯು ವುಡ್ ಕಾಲ್ ಕ್ಲಾಸಿಕ್ ಇನ್ ಇಂಗ್ಲೀಷ್. ಭಾಳ ಚೆನ್ನಾದ ಬರವಣಿಗೆ. ಆದರೆ ಹೊಸ ಕಾಲದ ಬರವಣಿಗೆ ಲಕ್ಷಣ ಯಾವುದು ಹೊಸದು ಅಂತ ಹೇಳ್ತಿರೋ ಇವತ್ತು ನಾವು ಹೇಳ್ತೇವೋ ಅದಾಗೋದಿಲ್ಲ. ಅದು ಭಾಳ ಗಂಭೀರವಾದ ಬರವಣಿಗೆ, ಭಾಳ ಒಳ್ಳೆಯ ಬರವಣಿಗೆ. ನೀವು ಮೊದಲು ಬರೆದ ಕಥೆ ಯಾವುದು? ನಾನು ಮೊದಲು ಯಾವುದು ಕನ್ನಡದಲ್ಲಿ ಬರೆದದ್ದು, ಇಂಗ್ಲೀಷ್ನಲ್ಲಿ ಬರೆದೆ ಮೊದಲಲ್ಲಿ. ಪದ್ಯವೂ ಅಷ್ಟೇ, ಗದ್ಯವೂ ಅಷ್ಟೇ, ಅನೇಕರಾಗಿ ಅಂತ ಕಾಣುತ್ತೆ. ಇದರಲ್ಲಿ ಬಿ ಎ ಕ್ಲಾ ಇದು ಮೆಟ್ರಿಕ್ಯುಲೇಷನ್ ಎಫ್ ಎ ಕ್ಲಾಸಲ್ಲಿದ್ದೆ ಮೈಸೂರಿನಲ್ಲಿ. ಆಗಿನ ದಿವಸಕ್ಕೆ ನಮ್ಮ ಮಲ್ಲಪ್ಪನವರ ಅಕ್ಕಿ ಅಂಗಡಿ, ಮಲ್ಲಪ್ಪನವ್ರ ಅಂಗಡಿ ಒಂದು ಇರ್ತಾ ಇತ್ತು ಅಲ್ಲಿ. ನಾನು ಅಕ್ಕಿಯಲ್ಲಿ ತಗೊಳ್ಳೋ ಅಲ್ಲಿ ಹೋಗಿ ಕೂತಿರೋದು. ಅಲ್ಲಿ ಯಾರ್ಯಾರೋ ಮುದುಕರು ಬಂದು ಕೂತ್ಕೊಳ್ಳೋರು ಮೈಸೂರಿನ ಜನ, ಅವ್ರು ಹೇಳುವ ಕಥೆಗಳು ಅದನ್ನೆಲ್ಲ ಕೇಳೋದಲ್ಲಿ ನಾನು. ನಮ್ಮ ಕೃಷ್ಣರಾಜ ಒಳ್ಳೆಯ ಕಥೆಗಳು, ಅವ್ರ ದಿವಸದ ಕಥೆಗಳು, ಆಗಿನ ಕಥೆ, ಹಳೆ ಕಥೆಗಳೆಲ್ಲ ಬರುವಲ್ಲಿ ಅಂಥ ಕಥೆಗಳು. ಅದರಲ್ಲಿ ಒಂದೆರಡನ್ನ ಇಂಗ್ಲೀಷ್ನ ಬರೀಬೇಕು ಅಂತ ಆರಂಭಿಸಿದ್ದೆ. ನಾನು ಇಂಗ್ಲೀಷ್ನಲ್ಲಿ ಬರೀಬೇಕು ಅಂತ ಯೋಚನೆ ಮಾಡಿಕೊಂಡು ಆರಂಭಿಸಿದ್ದೆ. ಪದ್ಯನೂ ನಾನು ಇದು ಕನ್ನಡದ ಕಥೆ ಯಾವುದು ಮೊದಲು? ಕನ್ನಡದ ಕಥೆ ನಾನು ಮೊದಲು ಬರೆದು ಅಂತ ಅನ್ನೋದು ಒಂದು ಕೃಷ್ಣಕುಮಾರಿಯನ ಕಥೆ, ಒಂದು ಕೃಷ್ಣಕುಮಾರಿಯನ ಕುರಿತು ಒಂದು ದೊಡ್ಡ ಇತಿಹಾಸ ಕಾದಂಬರಿ ಬರೀಬೇಕು ಅಂತ ಆರಂಭಿಸಿಬಿಟ್ಟೆ ನಾನು. ಅದು ಬಿ ಎ ಕ್ಲಾಸ್ನಲ್ಲಿ ಇದ್ದಾಗ ಅದು ನಡೀಲಿಲ್ಲ. ಅಲ್ಲಿಗೆ ನಿಂತೋದು, ಒಂದು 4-5 ಅಧ್ಯಾಯ ಬರೆದು ನಿಲ್ಲಿಸಿಬಿಟ್ಟೆ ಅದನ್ನ ಅಲ್ಲಿಗೆ. ಸಣ್ಣ ಕಥೆ, ಸಣ್ಣ ಕಥೆ ಮೊದಲು ಬರೆದದ್ದು ಅಂತ ಅನ್ನೋದು ನನ್ನ ರಂಗನ ಮದುವೆ. ಮೊದಲನೇ ಕವನ ಯಾವುದು? ಮೊದಲನೇ ಕವನ ಇದು ನನ್ನ ಭಿನ್ನದ ಗೀತೆಗಳು. ಗೀತೆಗಳು ಗೀತೆಗಳು
ಭಿನ್ನಹದ ಗೀತೆಗಳನ್ನು ಬರೆಯುವಾಗ ನಮ್ಮ ದಾಸರ ಪದಗಳು ಮುಂತಾದ ಮೇಲೆ ಪ್ರಭಾವ ಬೀರಿದ್ವು. ಕ್ರಮ ಅದೇನೆ, ಅದೇ ಕ್ರಮ. ನಾನು ಪುರಂದರದಾಸರ ಕೀರ್ತನೆಗಳು ಹಾಡ್ತಿದ್ದೆ. ನಾನು ಹುಡುಗನಾಗಿದ್ದಾಗ ಹಳ್ಳಿಯಲ್ಲಿ ಹಾಡು ಕಲ್ತಿದ್ದೆ, ಹಾಡ್ತಾ ಇದ್ದೆ. ಆದರೆ ನೆನಪಿನ ಮೇಲೆ ನನ್ನ ಇದು ಅವರು ಭಕ್ತಿ ಮಾತ್ರ ಹೇಳಿದರು, ನಾವು ನಮ್ಮ ಅನುಭವವನ್ನು ಹೇಳ್ಬೋದಲ್ಲ. ಇಂಗ್ಲೀಷ್ನ ಗೀತೆಗಳಲ್ಲಿ ಭಾವಗೀತೆಗಳಲ್ಲಿರೋ ಹಾಗೆ, ಲಿರಿಕ್ನಲ್ಲಿರೋ ಹಾಗೆ ನಮ್ಮ ಅನುಭವವನ್ನು ಹೇಳ್ಬೋದಲ್ಲ ಅಂತ ತಗೊಂಡು ವರ್ಣಗಳನ್ನು ಕೂಡ ಇಲ್ಲಿ ತಂದಿದ್ದೇನೆ ಅದರೊಳಗೆ. ಎಂದರೆ ಏನಾಯಿತು, ಅವರು ಒಂದು ಪಲ್ವಿ ಅನುಪಲ್ವಿ ಒಂದು ಚರಣ ಹೇಳಿ ಮುಗಿಸ್ಬೋದಾಯ್ತು, ನನಗೆ ಒಟ್ಟು ಬೆಳೆಸಿದ್ದೀರಿ ಅಂತ ಹೇಳ್ಬೋದೇ? ಇಲ್ಲ, ಅವ್ರ ಹಾಗೆಯೇ ನಾನು ಸುಮಾರು ಮೂರು ನುಡಿ ಇದ್ದೇ ಇರ್ತದೆ. ಸುಮಾರು ಒಂದು ಪಲ್ಲವಿ ಅನುಪಲ್ವಿ ಅಥವಾ ಬರೀ ಪಲ್ಲವಿ, ಮೂರು ನುಡಿ ಸಾಮಾನ್ಯ, ಮೂರು ಕೆಲವೇಳೆ ನಾನು, ಕೆಲವೇಳೆ ಐದು ಇರಬಹುದು. ನುಡಿಗಳ ಸಂಖ್ಯೆ ಅಲ್ಲ, ವಿಷಯವೇನಾದ್ರೂ ಬೆಳೀತಾ ಇದೆ. ಹೌದು. ವಿಷಯ ನಮ್ಮ ದಾಸರು ಒಂದು ಭಕ್ತಿ ತಗೊಂಡು ಒಂದು ಮಾತ್ರ ಹೇಳೋರು, ಒಂದು ಸಂದರ್ಭವನ್ನು ಹೇಳೋರು, ನೀನ್ಯಾಕೋ ನಿನ್ನ ಹಂಗೆ ಯಾಕೋ ಅಂತಂದವರು. ಅವರು ಅದಕ್ಕೆ ಉದಾಹರಣೆ ಎರಡು ಮೂರು ಪಂಕ್ತಿ ಕೊಡು, ಎರಡು ಮೂರು ನುಡಿ ಕೊಡೋರು ಅವರು. ನಾನು ಒಂದು ಇದನ್ನು ಒಂದು ವರ್ಣನೆ ಮಾಡಬೇಕು ಅಂತ ಬೆಳಗಿನ ವರ್ಣನೆ, ಏನು ಮೋಹ ಏನು ಮಾಯ ಅಂತ ಆರಂಭಿಸಿದರೆ ಏನು ಚೆನ್ನಾಗಿತ್ತು ಅಂತಂದ್ಬಿಟ್ಟು ವಿವರಗಳನ್ನೆಲ್ಲ ಕೊಡ್ತಾ ಹೋಗ್ತೇನೆ. ಮೂರು ನುಡಿ ಒಳಗೆ ಬೇರೆ 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 ವಿವರ ಬರ್ತದೆ. ಒಂದು ಈಚಿನ ಕಾಲದ ಒಂದು ಭಾವಗೀತೆ ಹಾಗೆ ಒಂದು ಸ್ವರೂಪ. ಹೌದು. ಭಾವಗೀತೆ ಸರಳರಗಳಿಗೆ ಯಾವ ಗುಣ ನಿಮ್ಮ ಮನಸ್ಸಿಗೆ ಹಿಡಿಸಿ ಅದನ್ನು ಬರೆಯುವ ಮಾಡ್ತೀವಿ? ಸರಳರಗಳೇ ಅಂತ ನಾವೀಗ ಕರೀತಿರೋದು, ನಾನು ಬರೆದ ದಿವಸಕ್ಕೆ ಕನ್ನಡದಲ್ಲಿ ಹೊಸದಾಗಿ ಬಂದ ಸಂಗತಿ ಅದು. ಬ್ಲ್ಯಾಂಕ್ ವರ್ಸ್ ನೋಡಿಕೊಂಡು ನಾನು ಕನ್ನಡ ಸರ ಇದನ್ನು ಬರೆದೆ. ನಾನು ಸರಳರಗಳೇ ಅಂತ ಕರೀಲಿಲ್ಲ ಅದನ್ನು. ನಮ್ಮ ವೆಂಕಣ್ಣಯ್ಯನವರು ಕರೆದ್ರು ಅದಕ್ಕೆ, ಅದನ್ನು ಹಾಗೆ ಅಂತ ಕರೆದವರು ವೆಂಕಣ್ಣಯ್ಯನವರು. ಅವ್ರಿಗೆ ಏನು ತೋರಿತು, ಈ ರಗಳೆ ಅಂತ ಅನ್ನೋದಿದೆಯಲ್ಲ ಅದೇ ಹೆಸರು ಇದ್ಕೊಳ್ಳಿ, ಇದಕ್ಕೆ ಹೊಸ ಹೆಸರು ಯಾತಕ್ಕೆ ಸೃಷ್ಟಿ ಮಾಡೋದು, ಸರಿ ಇದು ನೇರವಾಗಿ ಹೋಗುತ್ತಾ ಅದರಿಂದ ಸರಳ ಅಂತ ಒಂದು ಶಬ್ದ ಇದ್ಕೊಳ್ಳಿ ಅಂತ ಹಾಕಿಬಿಟ್ರು ಅವರು. ಆರ್ಷ ಈಗ ನನಗೆ, ಈಗ ನನಗೆ ಸರಳರಲ್ಲಿರೋದು ಆರ್ಷ, ಅದು ಒಪ್ಕೊಂಡ್ಬಿಟ್ಟಿದ್ದೆ ನಾನೀಗ ಅದನ್ನ. ಅಂದರೆ ಅದ್ರ ಗುಣ ಯಾವುದು ಅಂತಂದರೆ ಬ್ಲ್ಯಾಂಕ್ ವರ್ಸಿನ ಗುಣ. ಬ್ಲ್ಯಾಂಕ್ ವರ್ಸಿನ ಗುಣ ಯಾವುದು ಅಂತಂದರೆ ಪದ್ಯಕ್ಕೆ ಇರಬೇಕಾದ ಒಂದು ನಿಯಮವನ್ನು ಇಟ್ಟುಕೊಂಡು ಗದ್ಯದಲ್ಲಿ ಮಾತ್ರ ಸಾಧ್ಯವಾದ ಒಂದು ನೇರವಾದ ನಡೆ. ಯಾವ ಹೊತ್ತಿಗೆ ಯಾವ ಬಳುಕು ಯಾವ ಇದು ಬೇಕಾದರೂ ಅದು ಅದು ಸಾಧಿಸಬಲ್ಲದದು. ಆ ಶಕ್ತಿ ಇರೋದು ಇಂಗ್ಲೀಷ್ನಲ್ಲಿ ಕೂಡ ಒಂದೇ ಒಂದು ಇದಕ್ಕೆ ಬ್ಲ್ಯಾಂಕ್ ವರ್ಸ್ ಅಂತ ಒಂದೇ ಒಂದಕ್ಕೆ ಇರೋದು, ಮಿಕ್ಕದು ಯಾವುದಕ್ಕೂ ಬರೋದಿಲ್ಲ. ಅದು ಈಚೆಗೆ ಇವರು ಹೇಳ್ತಾರೆ ಫ್ರೀ ವರ್ಸ್ ಅದು ಇದು ಅಂತಂದ್ಬಿಟ್ಟು. ಫ್ರೀ ವರ್ಸ್ ಈ ವರ್ಸ್ ಇದ್ರೆ ಶಬ್ದಗಳು ಬೇಕಾದಷ್ಟು ಇದು ಮಾಡ್ಕೊಂಡಿರ್ಬೋದು. ಒಳ್ಳೆಯ ಬ್ಲ್ಯಾಂಕ್ ವರ್ಸ್ನಲ್ಲಿ ಬರುವ ಬಳುಕು ಈ ಫ್ರೀ ವರ್ಸ್ನಲ್ಲಿ ಕೂಡ ಬರೋದಿಲ್ಲ. ಎಷ್ಟು ವಿವಿಧತೆ ಆದರೆ ಅಷ್ಟು ವಿವಿಧತೆ ಸಾಧಿಸ್ಬೋದು ಕಾಣ್ತದೆ ಆದರೆ. ಹೌದು. ಅದು ಪದ್ಯದಲ್ಲಿರುವ ನಿಯಮ ಇದೆ, ಗದ್ಯದಲ್ಲಿರುವ ನೇರ ಇದೆ. ಇದು ಎರಡೂ ಸೇರಿ ಮಾಡಬೇಕು ಅಂತಂದರೆ ಬ್ಲ್ಯಾಂಕ್ ವರ್ಸ್ ಹೊರತಾಗಿ ಇಂಗ್ಲೀಷ್ನಲ್ಲಿ ಕೂಡ ಹೊತ್ತಿನೊಂದು ಅಂಥದ್ದಿಲ್ಲ. ಈಗ ಅನೇಕ ಕವಿತೆಗಳನ್ನು ಹಾಡಿ ಈ ಹಾಡಿನಿಂದ ಇದು ಕವಿತೆ ಕೆಡುತ್ತೆ ಅಂತ ಹೇಳ್ತಾರೆ, ಅದು ಕೆಲವು ಕವಿತೆಗಳನ್ನು ಹಾಡೋದಕ್ಕಾಗೋದಿಲ್ಲ, ಇದ್ರ ವಿಚಾರದಲ್ಲಿ ತುಂಬ ಅಭಿಪ್ರಾಯ ಏನು? ಹಾಡು ಅಂತ ಅನ್ನೋದು ಕವಿತೆಯನ್ನು ಹಾಡುವುದು ಅಂತ ಅನ್ನೋದು ನಮ್ಮ ಮೇಲೆ ಇಲ್ಲಿ ಬೇರೆ ಕಡೆ ನಾನು ಕೇಳಿದ್ದಿಲ್ಲ. ನನಗೆ ಕವಿತೆಯನ್ನು ಬರೀತಾರವರು, ಅದಕ್ಕೆ ಬೇರೆ ಬರೀತಾರವರು ಅನೇಕರು. ಹಾಡು ಬರೀತಾರೆ, ಹಾಡು ಅಂತ ಬರೀತಾರೆ, ಹಾಡು ಅಂತ ಹಾಡ್ತಾರೆ. ಹಿಮ್ಸ್ ಅಂತ ಹೇಳ್ತಾರೆ ನಮ್ಮ ಇವರು ಈ ಕ್ರೈಸ್ತ ಚರ್ಚ್ನಲ್ಲಿ ಹಿಮ್ಸ್ ಅಂತ ಇಟ್ಕೊಂಡಿದ್ದಾರೆ, ಅದನ್ನು ಹಾಡ್ತಾರೆ ಅವರು. ಅಂದರೆ ಹಾಡು ಅಂತಲೇ ಹಾಡಿಗೋಸ್ಕರ ಅಂತ ಬರೆದದ್ದು ಅದು, ಅದು ಪದ್ಯ ಅಂತ ಬರೆದದ್ದಲ್ಲ, ಅದು ಹಾಡಬೇಕು ಅಂತಲೇ ಬರೆದದ್ದು ಅದು. ನಮ್ಮಲ್ಲಿ ಎಂಥ ಸಾಮಾನ್ಯ ಇದನ್ನು ಕೂಡ ಪದ್ಯವಾಗಿ ಪದ್ಯವ ಒಂದು ಗೀತ ಇಟ್ಟು ಹಾಡ್ತಾ ಇದ್ರು ನಮ್ಮಲ್ಲಿ ಪದ್ಯವನ್ನು. ಯಾವ ನಾನು ಕೇಳಿದ ಹಾಗೆ ಜಯಮಿ ಭಾರತ ಕುಮಾರ ವ್ಯಾಸ ಭಾರತ ಈ ಚಿಕ್ಕಂದಿನಿಂದಲೂ ನಾನು ಕೇಳಿದ್ದು, ಹಾಡಿದ ಹಾಗೆ ಕೇಳಿದ್ದೆ ಹೊರತಾಗಿ ಹಾಡದೆ ನೇರವಾಗಿ ಓದಿದ್ದು ನಾನು ಕೇಳಿದ್ದಿಲ್ಲ. ಈಗ ನಾವು ಸಾನಿಟ್ಟಿನ ಹಾಡಬಹುದೇ? ನಮ್ಮ ಹೊಸ ಕಾಲದ ಕವಿತೆ ಒಳಗೆ ಕೆಲವು ವಾಚ್ಯ ಕೆಲವು ಗೇಯ ಅಂತ ನಾವು ಬೇರೆ ಮಾಡಬೇಕು. ನಾವು ಮಾಡಬೇಕಾಗುತ್ತೆ ಪಾಠ್ಯ ಗೇಯ ಇದು. ಈ ಭೇದ ನಮ್ಮ ರಾಮಾಯಣದೊಳಗೆ ನಮಗೆ ಕಾಣುತ್ತೆ ನೋಡಿ. ತಾವು ಓದಿ ನೋಡಿರ್ಬೇಕು ಅದನ್ನ. ಪಾಠ್ಯೇ ಗೇಯೇ ಚ ಅಂತ ಬರುತ್ತೆ ಅದರಲ್ಲಿ. ಪಾಠ್ಯ ಒಂದು, ಗೇಯ ಒಂದು, ಎರಡು ಬೇರೆ ಅದರಲ್ಲಿ ಉಕ್ತವಾಗಿವೆ. ಎರಡು ಜಾತಿ ಅದರಲ್ಲಿ ಬಂದಿದೆ ರಾಮಾಯಣದಲ್ಲಿ. ಆದ್ದರಿಂದ ಗೇಯವಾದಂಥವು ಕೆಲವು ಕವಿತೆ, ಪಾಠ್ಯವಾದಂಥವು ಕೆಲವು ಕವಿತೆ, ಕೆಲವು ಜಾತಿ ಕವಿತೆ. ಕಥೆ ಬರೆಯುವಾಗ ಬರೀ ಕಥೆಯ ಕಡೆಯೇ ನಿಮ್ಮ ದೃಷ್ಟಿಯೋ, ಅದರಲ್ಲಿ ಇನ್ಯಾವುದಾದ್ರೂ ಗುಣ ಮುಖ್ಯವಾಗಿ ಕಂಡಿದೆಯೋ? ನಾನು ಕಥೆ ಅಂತ ಜೀವನದ ಒಂದು ಚಿತ್ರ ಕೊಡೋಣ ಅಂತ ಕೂತ್ಕೋತೇನೆ ನಾನು. ಮೊದಲು ಅಷ್ಟೇ ಇವತ್ತು ಅಷ್ಟೇ ರಂಗನ ಮದುವೆಯಿಂದ ತಗೊಂಡು ಇವತ್ತು ದಿವಸ ಮನೆ ನಮ್ಮ ಟಾಲ್ಸ್ಟಾಯ್ ಅವರ ವಿಷಯ ಭೂರ್ಜಿ ವೃಕ್ಷ ಅಂತ ಬರೀತೇನಲ್ಲ. ಏನು ಸಂಗತಿ ಅಂದರೆ ಪಾಪ ಟಾಲ್ಸ್ಟಾಯ್ ಜೀವನದಲ್ಲಿ ಆದ ಒಂದು ಸಂಗತಿಯಲ್ಲಿ ಬರೀಬೇಕು ಅಂತ ಕೂತ್ಕೋತೇನೆ. ಅಥವಾ ರಂಗ ಹುಡುಗ ಮದುವೆ ಆದ ಸಂದರ್ಭ ಏನು ಅಂತ ಬರೀಬೇಕು ಅಂತ ಒಂದು ಚಿತ್ರ ಕೊಡೋದು ಉದ್ದೇಶ ನನಗೆ. ಕತೆ ಹೇಳೋದು ಉದ್ದೇಶವೋ ಮತ್ತೇನಾದರೂ ಉದ್ದೇಶವೋ ಅದು ನನಗೆ ಆ ಹೊತ್ತಿನಲ್ಲಿ ಯೋಚನೆ ಇರೋದಿಲ್ಲ ನನಗೆ. ಜೀವನದ ಚಿತ್ರ ಒಂದು ಕೊಡಬೇಕು ಅಂತ ಕೂತ್ಕೊಂಡಾಗ ಏನೇನು ಹೇಳಬೇಕು ಅದು ಹೇಳ್ಕೊಂಡು ಹೋಗ್ತಿರ್ತೇನೆ ನಾನು ಅಷ್ಟೇ. ಈಗ
ಎರಡು ಕಥೆಗಳನ್ನು ನಾನು ಮನೆ ಅಥವಾ ಒಂದು ಕವನದ ಕಥೆ ಇನ್ನೊಂದು ಇನ್ನೊಂದು ಅಂತ ಹೇಳ್ಕೊಳ್ರಿ. ಗೌಡ್ರ ಮಲ್ಲಿ ಕಥೆ ಒಂದು, ಅಪರಂಜಿ ಆರ್ಗೆ ಕಥೆ ಒಂದು, ಬಹಳ ಚೆನ್ನಾಗಿದೆ ಇದು. ಒಂದು ಆಕ್ಷೇಪಣೆ ಬರೆದಿದೆ ಕೆಲವು ಸಮಯದಲ್ಲಿ, ಅದನ್ನು ತಮಗೆ ಹೇಳಬಾರ್ದು, ಆದರೂ ಇಲ್ಲಿ ಕೇಳಬೇಕು. ತಮ್ಮನ್ನು ಮಲ್ಲಿಗೆ ಒಂದು ಮಗು ಆಯಿತು, ಮಗು ಸತ್ತೋಯ್ತು ಅಂತ ಹೇಳ್ತಂತ ಹೇಳಿದ್ದೀರಿ. ಆ ಮಗು ಬದುಕಿದ್ರೆ ಏನಾದ್ರು ತೊಂದರೆ ಆಗ್ತಿತ್ತೆ ಅಲ್ಲಿ? ಏನೂ ಇಲ್ಲಲ್ಲ ಪಾಪ, ನಮ್ಮ ಹಿಂದಿನ ಜೀವನವನ್ನು ಬಲ್ಲವರಿಗೆ ಏನು ತೊಂದರೆ ಆಗ್ತಾ ಇರಲ್ಲ ಅನ್ನೋದು ಗೊತ್ತೇ ಇದೆ. ಅದು ನಮ್ಮ ಗ್ರಾಮಗಳಲ್ಲಿ ಈ ನಮ್ಮ ಮಲ್ಲಿ ಇದ್ದ ಹಾಗೆ ಇದ್ದ ಹೆಣ್ಮಕ್ಕಳು ಪಡೆದಂಥ ಮಕ್ಕಳು ಸುಖವಾಗಿ ಜೀವಿಸಿದ್ದಾರೆ, ಬಾಳಿದ್ದಾರೆ. ಸಮಾಜದಲ್ಲಿ ಅವರಿಗೆ ಯಾವುದು ಕೆಡಕಿನ ಸ್ಥಳವೇನಿರಲಿಲ್ವಲ್ಲ. ಆದ್ದರಿಂದ ಧರ್ಮ ಸಮಾಜ ಇದಕ್ಕೋಸ್ಕರ ಏನಾದ್ರು ಮನಸ್ಸಿಗೆ ಬೇಸರ ಪಟ್ಕೊಂಡ್ಬಿಟ್ಟು ಅದನ್ನು ಆಕೆ ಆ ಮಗು ಇಲ್ದಿರ ಮಾಡಿಬಿಟ್ರು ಅಂತ ಅನ್ನೋದು ತಪ್ಪಾಗುತ್ತೆ ಹೇಳೋದು. ನಾನೇ ಮಹಾರಾಯ, ನನಗೆ ಮಲ್ಲಿ ನನ್ನ ಮಗಳ ಹಾಗೆ, ಅವಳು ಹೆತ್ತು ಮಗು ನನ್ನ ಮೊಮ್ಮಗಳದು. ತುಂಬ ಸಂತೋಷ, ತುಂಬ ಸಂತೋಷ. ಈ ಅಪರಂಜಿ ಆರ್ಗೆ ಕಥೆನಲ್ಲಿ ಇವರು ಸಿಕ್ಕೊಂಡ್ರು, ಎಲ್ರಿಗೂ ಗೊತ್ತಾಯ್ತು ಸಮಾಚಾರ. ಆರ್ಗ ಬುಸ್ಗುಟ್ಟುತ್ತಾ ಹೊರಟೋದ ಕೋಪ ಮಾಡಿಕೊಂಡು ತಾನು ಪತ್ತೆ ಆಗೋಯ್ತಲ್ಲ ಹಾಗೆ ಅಂತ ಈಕೆ ಹೋದಳು. ಆಕೆ ಪುನಃ ಒಂದು ಬಗೆ ಅದು ಕನ್ನಿಕೆ ಆದ ಹಾಗೆ ಪುನಃ ಹೊಸ ಹೆಣ್ಣಾದ ಹಾಗೆ ವರ್ಣನೆ ಮಾಡಿದ್ದೀರಿ, ಆ ಸಂತೋಷವನ್ನು ವರ್ಣನೆ ಮಾಡಿದ್ದೀರಿ. ಅವರಲ್ಲಿ ನಾನು ವರ್ಣಿಸಿರುವ ಸಮಾಜದಲ್ಲಿ ಈ ಅಪರಾಧ ಆದ್ರೂ ಅದಕ್ಕೆ ಈ ಅದರ ಅವಮಾನ ಇದೆಯಲ್ಲ. ಈ ನಮ್ಮ ಈಗಿನ ನಮ್ಮ ಹೊಸ ಈಗಿನ ಸಮಾಜದಲ್ಲಿ ಇವತ್ತಿನ ದಿವಸ ನಮ್ಮ ಸಮಾಜ ಅಂತ ಯಾವ್ದು ನಾವು ಹೇಳ್ತೇವೋ ಇದರೊಳಗಿರೋ ಅವಮಾನ ಅಲ್ಲ ಅದಕ್ಕೆ. ಆ ಸಮಾಜದಲ್ಲಿ ಅದಕ್ಕೆ ಅಷ್ಟು ಅವಮಾನ ಇಲ್ಲ ಅಲ್ಲಿ. ಅವರಲ್ಲಿ ಆ ಹೆಣ್ಮಗಳಾದವಳು ತಪ್ಪು ಮಾಡಿದ್ಲು, ಹೌದು ನಾ ತಪ್ಪು ಮಾಡ್ತೇನೆ ಅಂದ್ಕೊಂಡ್ಬಿಡ್ತಾಳೆ. ಅವಳಿಂದ ತಪ್ಪು ಕಾಣಿಕೆ ಅವ್ರ ತಂದೆಯಿಂದಲೋ ಹತ್ತಿರದ ಬಂಧುಗಳಿಂದ ತಗೊಂಡ್ಬಿಡ್ತಾರೆ. ಆಮೇಲೆ ಅವಳು ಬಿಡಿಸ್ಕೊಂಡ್ಬಿಡ್ತಾಳೆ ಆ ಸಂಬಂಧದಿಂದ ಬಿಡ್ಸ್ಕೊಂಡು. ತಿರುಗಿ ಹೆಣ್ಮಗಳ ಒಬ್ಬ ಹೊಸ ಹೆಣ್ಮಗಳು ಹಾಗೂ ಹಾಗೆ ಹೊಸಬೆ ಹಾಗೂ ಹಾಗೆ ಆರಂಭಿಸ್ತಾಳೆ ಜೀವನನ ಅವಳು. ಆ ಸಮಾಜದಲ್ಲಿ ಅದು ಉಂಟು ಅಂತ ನಾನು ತೋರಿಸಿದೆ. ಅಥವಾ ಗ್ರೀಕ್ ಮೂಲದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆ ಕತೆ ಹಾಗಿರೋದ್ರಿಂದ ತಾವೇ ರೀತಿ ಮಾಡಿದ್ರು. ಗ್ರೀಕ್ ಮೂಲ ಯಾವುದನ್ನು ವರ್ಣಿಸಿತೋ ಅದು ನಮ್ಮ ಸಮಾಜದ ರೀತಿಯ ಸಮಾಜ ಅಂತ ನಾನು ಹೇಳ್ತಾ ಇರೋದು. ತುಂಬ ಸಂತೋಷ. ನಮ್ಮ ಸಮಾಜದ ಹಿಂದಿನ ಈ ನಮ್ಮ ನಾನು ಯಾರನ್ನ ವಡ್ರು ಅಂತ ಹೇಳಿದ್ದೇನು ಆ ಸಮಾಜ. ಇವತ್ತು ನೀವು ಹೋಗಿ ನೋಡಿದರೂ ಕೂಡ ಗ್ರಾಮಗಳಲ್ಲಿ ಈ ಪಟ್ಟಣ ಬಂದವ್ರನ್ನ ಹಿಡ್ಕೊಳ್ಬೇಡಿ ನೀವು. ಇದೆಲ್ಲ ಹೊಸ ಕಾಲದ ರೀತಿ ನಮಗೆ ಬೇಕಿಲ್ಲ. ಈಗ ಕಥೆ ಆ ಕಥೆಯನ್ನು ನೀವು ಹರಿಯ ತಪ್ಪು ನೋಡಬೇಕಾದ್ರೆ ಗ್ರಾಮಗಳಲ್ಲಿರೋ ವಾಟ್ರನ್ನ ಹೋಗಿ ನೋಡಬೇಕು. ಸುಖವಾಗಿರ್ತಾರೆ ಅವರು, ಇಂಥದಕ್ಕೆಲ್ಲ ಭಾಳ ಅತಿ ಬೆಲೆ ಕೊಟ್ಟೋದಿಲ್ಲ. ಸುಖವಾಗಿರ್ತಾರೆ, ಸಮಾಧಾನವಾಗಿರ್ತಾರೆ. ಗಂಡನಾದೂ ಅಷ್ಟೇ ಅಷ್ಟೇ, ಅವಳ ಹಣೆ ಬರ ಅಷ್ಟು ನನ್ನ ಹಣೆ ಬರ ಅಷ್ಟು ಅಂದ್ಬಿಟ್ಟು ಬಿಟ್ಬಿಡ್ತಾನೆ ಅದನ್ನ. ಆ ಯೋಚನೆ ಬಿಟ್ಬಿಡ್ತಾನೆ. ಎಷ್ಟು ಚೆನ್ನಾಗಿತ್ತು ಹಾಗಿದ್ರೆ ಸಮಾಜವೆಲ್ಲ ಅಂತ ಅನಿಸ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿ ಆದೀತು. ಈ ಗಂಡು ಹೆಣ್ಣು ತನ್ನದ್ರೆ ಎರಡು ಕುಣಿಕೆ ಮಾಡ್ಕೊಂಡು ಎರಡು ಪ್ರಾಣ ಬಿಡೋಕೆ ಬದಲಾಗಿ ಆಗಲ್ಲಪ್ಪ ಅಂತ ಬಿಡಿಸ್ಕೊಳ್ಳೋದು ಎಷ್ಟು ಚೆನ್ನ. ಈ ಸಾಹಿತಿಗೆ ಕಾಹಿತ್ಯನ ಮಾಡೋದ್ರಲ್ಲಿ ಬೇರೆ ಏನಾದ್ರು ನಿರ್ಬಂಧ ಇದೆಯಾ? ದೇಶ, ಕಾಲ, ಅದರ ಭಕ್ತಿ, ವಿಶ್ವಾಸ ಅನ್ನೋದೇನಾದ್ರು ವ್ಯಕ್ತಿಯಾಗಿ ಅವನಿಗೆ ಇದ್ದೇ ಇದೆ ದೇಶ ಕಾಲ ಅಂತ ಅನ್ನೋದು. ಸಾಹಿತಿಯಾಗಿ ಅವನಿಗೆ ಏನಿದೆ? ಸಾಹಿತ್ಯ ಬರೀಬೇಕು. ತನಗೆ ಸರಿ ಅಂತ ಒಂದು ತೋರಿದ್ದನ್ನು ಹೇಳಬೇಕು. ಅವನು ಆ ಸರಿ ಅಂತ ತೋರುವುದು ಅವನ ಸ್ವಭಾವದ ಮೇಲೆ ಹೋಗಿ. ಒಂದು ದೇಶದ ಒಂದು ಸ್ವಾತಂತ್ರ್ಯ ಮಾರೋದಕ್ಕೋಸ್ಕರ ಒಂದು ಬರಿತಾನೆ ಅಂತ ಇಟ್ಕೊಳ್ಳೋಣ. ಆ ಯಾವುದೋ ಒಂದು ಒಳಪಟ್ಟು ಅಂತ ಸಂದರ್ಭದಲ್ಲಿ ಅದು ಸಾಹಿತ್ಯವಾಗಿ ಸಾಹಿತ್ಯ ಆಗೋದೇ ಇಲ್ಲ ಅದು ಸ್ವಾಮಿ. ಇದು ಸಾಹಿತ್ಯ ಅಂತ ಅನ್ನೋದರ ಸ್ವರೂಪ ನಾನು ಯಾವುದು ಒಪ್ಪಿಕೊಳ್ತೇನೋ ಅದು ಅವನ ಒಳಗಿನ ಕಣ್ಣು ಏನನ್ನು ಕಾಣ್ತದೋ ಅದನ್ನು ಚಿತ್ರಿಸಬೇಕು, ಅದನ್ನು ಹೇಳಬೇಕು. ಈ ಒಳಗಿನ ಕಣ್ಣು ದೇಶದ ಸ್ವಾತಂತ್ರ್ಯವನ್ನು ಮಾರುವುದಕ್ಕೆ ಇವನ್ನು ಪ್ರೇರಿಸ್ತು ಅಂತ ಮಾತು ನಾನು ಒಪ್ಪೋದೇ ಇಲ್ಲ. ಹೇಗೆ ಮಾಡುತ್ತೆ ಅದು? ದೀಪ ಹೋಗಿ ಕತ್ಲ ಮಾಡ್ತೀಯೇ? ಅಂಥ ಜನ ಸಾಹಿತ್ಯ ಒಳ್ಳೆ ಸಾಹಿತ್ಯ ನಿರ್ಮಾಣ ಮಾಡೋದೇ ಇಲ್ಲ ಅಂತೀರಾ? ಈ ಒಳಗಿನ ಕಣ್ಣಿನ ಪ್ರೇರಣೆಗೆ ತೋರಿಸಿದ್ದನ್ನು ಬರೀತೇನೆ ಅಂತ ಹೇಳಿದವನಿಗೆ ಈ ಕೆಡಕು ಅಂತ ಅನ್ನೋದು ಸಾಧ್ಯವಿಲ್ಲ. ಸಾಹಿತ್ಯ ಒಳ್ಳೆಯದಾಗುತ್ತೆ ಬಿಡ್ತು ಅದು ಆಮೇಲೆ ಮಾತು. ಯಾಕೆಂದರೆ ಅವನು ಹೇಳೋ ಶಕ್ತಿ ಮೇಲೆ ಹೋಗ್ತದೆ ಅದು. ಅವನಿಗೆ ಭಾಷೆ ಇಲ್ಲದೆ ಇರ್ಬೋದು, ಅವನು ಹೇಳೋಕೆ ನಾಲ್ಗೆ ಇಲ್ಲದೆ ಇರ್ಬೋದು, ಅಥವಾ ಅವನು ಕಂಡದ್ದು ಸ್ಪಷ್ಟವಾಗಿಲ್ಲದೆ ಇರ್ಬೋದು. ಯಾವುದೋ ಕಾರಣದಿಂದ ಆ ಬರವಣಿಗೆ ಯೋಗ್ಯತೆ ಸಾಲದೆ ಬಣ್ಣ ಮಸ್ಕಾಗಿ ಕಡಿಮೆ ಯೋಗ್ಯತೆದು ಆಗ್ಬೋದು ಬರವಣಿಗೆ ಅಂತ ಅನ್ನೋದು. ಆದರೆ ಕೆಟ್ಟದಕ್ಕೆ ಸೆಳೆಯುತ್ತೆ ಅಂತ ನಾನು. ಈ ಕೊಳೆ ಸೋಲು ಇಂಥದ್ದನ್ನೇ ಹೆಚ್ಚು ಮಾಡ್ಕೊಂಡು ಬರೀತಾರಲ್ಲ ಆ ವಿಚಾರದಲ್ಲಿ ನಿಮಗೆ ಬೇಕು ಅದನ್ನ ಹೇಳಬೇಕು. ಈಗ ಶೇಕ್ಸ್ಪಿಯರ್ ಟ್ರ್ಯಾಜಿಡಿ ಬರೀ ಎಲ್ಲ ಕೊಳೆ ಸೋಲನ್ನೇ ಹೇಳ್ತಾ ಇದೆ. ಅದು ನಾಟಕ, ನಾಟಕ ಎಲ್ಲ ಒಂದೇ ಎಲ್ಲ. ಈ ಕೆಲಸಕ್ಕೆ ಕಾವ್ಯದ ಕೆಲಸ ಅದರ ರೂಪದ ಮೇಲೆ ಹೋಗೋದಿಲ್ಲಲ್ಲ. ಅದ್ರ ಉದ್ದೇಶವೇನು? ಮ್ಯಾಕ್ಬೆತ್ ಕೆಟ್ಟ, ಇವನು ಕೊರಿಯಲಿನಸು ಕೆಟ್ಟ, ಹ್ಯಾಮ್ಲೆಟ್ಟು ಪಾಪ ಕೆಟ್ಟ, ಯಾಕೆ ಹೇಳ್ತದೆ ಅದು? ನೀವು ಕಥೆ ಬರೆದ್ರೂ ಅದೇ ಹೇಳ್ತೀರಿ, ಪದ್ಯ ಬರೆದ್ರೂ ಅದೇ. ಅಲ್ಲಿ 8-10 ಜನ ಇರ್ತಾರೆ, 8-10 ನಿಲುವುಗಳಿರ್ತದೆ, ಸಂಬಂಧಗಳಿರ್ತದೆ, ಅವರವ್ರನ್ನ ತೋರಿಸೋದಕ್ಕೋಸ್ಕರ ಅಲ್ಲಿ ಬರಿಬಹುದು. ಹಾಂ, ತೋರಿಸೋದ್ರಲ್ಲೂ ಕವಿಯಾದವನು ತನ್ನ ತಾನು ಏನು ಕಂಡ ಅಂತ ಅನ್ನೋದನ್ನು ಹೇಳ್ತಾನೆ ನೋಡಿ. ದರ್ಶನ ಬರ್ತದಲ್ಲ ಅದರಲ್ಲಿ. ಒಂದೊಂದು ಒಳ್ಳೆ
ಒಳ್ಳೆಯ ಬರಹ ಅಂತ ಅನ್ನೋದ್ರಲ್ಲೆಲ್ಲ ಮೂಲದಲ್ಲಿ ಒಂದು ದರ್ಶನ ಇರುತ್ತೆ. ದರ್ಶನ ಇಲ್ಲದೆ ಬರವಣಿಗೆ ಇಲ್ಲ, ದರ್ಶನ ಇಲ್ಲದೆ ಒಳ್ಳೆಯ ಬರವಣಿಗೆ ಬರೋದಿಲ್ಲ. ಆ ದರ್ಶನ ಯಾವಾಗಿದೆಯೋ ಅದು ಸತ್ಯ, ಮೂಲ ಸತ್ಯ, ಅದು ನಿತ್ಯ ಸತ್ಯ. ಈ ಕಣ್ಣಿಂದ ಹೊರಗೆ ಬಂದಂಥ ಬೆಳಕದಷ್ಟೇ, ಎಲ್ಲಕ್ಕೂ ಒಂದೇ ಆಕಾರ. ಮೊದಲಲ್ಲಿ ಯಾವ ತುಂಬ ಉತ್ತಮವಾದ ಸಾಹಿತ್ಯ ಅನ್ನೋದ್ರಲ್ಲಿ ಇದಿರುತ್ತದೆ. ತಾವು ಹೇಳಿದ ಎಂಥ ಹತ್ತನೇ ತರಗತಿ ಸಾಹಿತ್ಯದಲ್ಲಿ ಕೂಡ ಕಡಿಮೆಗಾದರೂ ಬರ್ತದೆ, ಅದು ಒಂದಿಷ್ಟು ಇರ್ತದೆ. ಅದು ತುಂಬೆ ಹೂವಿನಲ್ಲಿ ರಸ ಇದ್ದ ಹಾಗೆ. ಇವನಿಗೆ ಒಬ್ಬ ಒಂದು ದೇಶದ ಒಬ್ಬ ಪ್ರಜೆಯ ಹಾಗೆ ಯಾವುದಾದ್ರು ಜವಾಬ್ದಾರಿಗಳುಂಟೆ? ಓ ಉಂಟು, ವ್ಯಕ್ತಿಯಾಗಿ ಉಂಟು. ಮತ್ತೆ ಅದೇ ಮತ್ತೇನೆ, ಸಾಹಿತಿಯಾಗಿ ನಾನು ಭರತವರ್ಷಕ್ಕೆ ಅಂತ ಮಾಡಬೇಕಾದ ಏನೇ ಇಲ್ಲ. ನಾನು ಸಾಹಿತಿಯಾಗಿ ನಾನು ವ್ಯಕ್ತಿಯಾಗಿ ಭರತವರ್ಷಕ್ಕೆ ಮಾಡಬೇಕಾದ್ದು ಉಂಟು. ನಾನು ಏನು ಹೇಳಬೇಕು, ಭರತವರ್ಷದ ಸಂಪ್ರದಾಯ ಅದು ಅದು ಹಿಂದಿನಿಂದ ನಂಬಿಕೊಂಡು ಬಂದಿರೋ ಸಂಗತಿ ಎಷ್ಟು ನಿಜವೋ ಅಷ್ಟೇ ನಿಜವಾಗಿ ಈ ಹೊಸ ಕಾಲದಲ್ಲಿ ನಮ್ಮಲ್ಲಿ ಬಂದಿರತಕ್ಕಂಥ ತಿಳುವಳಿಕೆ ಅಂತ ಅನ್ನೋದನ್ನು ನನ್ನ ಮನಸ್ಸನ್ನು ರೂಪಿಸಿದೆ. ನಾ ಒಟ್ಟು ನನ್ನ ಮನಸ್ಸು ಈ ಅದರಿಂದ ಇದರಿಂದ ಎರಡು ಪ್ರಭಾವದಿಂದಲೂ ಸೇರಿ ಒಂದು ಆಕಾರಕ್ಕೆ ಬಂದಿದೆ. ಅದು ಯಾವುದೋ ಒಂದನ್ನು ಕಾಣುತ್ತೆ, ನಾನು ಅದನ್ನು ಚಿತ್ರಿಸ್ತೇನೆ, ಅದಕ್ಕೊಂದು ಆಕಾರ ಬರುತ್ತೆ. ಆಗ ಈ ನಾನು ಚಿತ್ರಿಸೋದು ಬರೀ ಹಿಂದಿನ ಸಂಪ್ರದಾಯದ ಪ್ರಕಾರ ಆಗೋದಿಲ್ವಲ್ಲ, ಹೊಸದು ಅದರಲ್ಲಿ ಬೆರೆತಿರ್ತದೆ. ಎರಡು ಬೆರೆಯೋದೆಂಥದ್ದು, ಒಂದೇ ಆಗಿರ್ತದೆ, ಎರಡು ಸೇರಿ ಒಂದೇ ಒಂದು ಒಂದು ಪಾನಕ ಆಗಿರ್ತದೆ ಅದು. ಈ ಭಾರತೀಯತೆ ಅಂತ ಅನ್ನೋ ಗುಣ ಯಾವುದು ಒಂದು ಸಾಹಿತ್ಯದಲ್ಲಿ ನಾವು ಇವತ್ತು ಹೇಳಬೇಕಾದ್ರೆ? ಭಾರತೀಯತೆ ಅಂತ ಅನ್ನೋದ್ರ ಅರ್ಥ, ಈಗ ನಮ್ಮ ದೇಶ ಈಗ ಎಷ್ಟೇ ಮಾರ್ಪಟ್ಟಿದ್ರು, ಈ ಹೊತ್ತಿನ ದಿವಸ ಈ ಹೊಸ ನಾಗರಿಕತೆಯ ಸಂಪರ್ಕದಿಂದ ಎಷ್ಟೇ ಬೇರೆಯಾಗಿದ್ರೂ ಕೆಲವು ಮೂಲ ಭಾವಗಳು ಒಂದೇ ಆಗಿ ನಿಂತುಬಿಟ್ಟಿರ್ತವೆ. ಈಗ ನಮ್ಮಲ್ಲಿ ಹಿಂದಿನಿಂದ ಹೇಳ್ಕೊಂಡು ಬಂದಿದ್ದಾರೆ ವಸುಧೈವ ಕುಟುಂಬಕಂ ಅಂತ ಒಂದು ಮಾತು. ಎಲ್ಲರೂ ಎಲ್ಲ ಹೊತ್ತಿನಲ್ಲೂ ಅದು ನಡೆಸಿದ್ರು ಅಂತ ಅಲ್ಲ, ಆದರೆ ಕಂಡ್ರು ಅದನ್ನ. ಉದಾರಿ ಚರಿತಾನ ಅಂತೂ ವಸುಧೈವ ಕುಟುಂಬಕಂಬಂಧ, ಯಾವನೋ ಒಬ್ಬ ದೊಡ್ಡ ಮನುಷ್ಯ ಎಂದು ಹೇಳಿದ್ನೋ ಯಾಕೆ ಹೇಳಿದ್ನೋ ಗೊತ್ತಿಲ್ಲ ನನಗೆ, ಆದರೆ ಮಾತು ದೊಡ್ಡ ಮಾತು ಆಗಿಬಿಡ್ತು, ಎಲ್ಲರೂ ಒಪ್ಕೊಂಡು ಬಿಟ್ರು ಅದನ್ನು. ಓಂ ತತ್ ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋನ ಪ್ರಚೋದಯಾತ್ ಅಂತಂದರು. ಎಂಥ ದೊಡ್ಡ ಮಾತು ಆಗಿಬಿಡ್ತದು. ಒಂದೊಂದು ವ್ಯಕ್ತಿಯು ಈ ಮಾತನ್ನು ಹಿಡ್ಕೊಂಡು ಎಲ್ಲ ಹೊತ್ತಿನಲ್ಲೂ ಅಯ್ಯ ನನಗೆ ಒಳ್ಳೆಯ ಪ್ರೇರಣೆ ಕೊಡೋ, ನನ್ನ ಕಾಪಾಡೋ ಅಂತ ಬೇಡ್ತಾ ಇದ್ದುಬಿಟ್ಟು ಆ ಪ್ರೇರಣೆ ಪ್ರಕಾರ ನಡೆದುಬಿಟ್ರೆ ಇನ್ನು ಜೀವನದಲ್ಲಿ ಇನ್ನು ಬಂಗಾರ ಇಂತ್ಯಾದ್ರೆ ಇನ್ನು ಬೇರೆ ಯಾವುದು ಅಲ್ವೇ ಸ್ವಾಮಿ ಇದು. ಆದ್ದರಿಂದ ಈ ಒಳ್ಳೆ ಎತ್ತರದ ಮಟ್ಟವನ್ನು ಮುಟ್ಟಿಬಿಡ್ತು. ಹಿಂದೆ ಎಂದ ಒಂದು ಕಾಲದಲ್ಲಿ ಸರ್ವಭೂತ ಹಿತೇ ರಥ ಅಂತಂದರು. ರಾಮಚಂದ್ರನ ವರ್ಣಿಸಬೇಕಾದ್ರೆ ಸರ್ವಭೂತ ಹಿತೇ ರಥ ಅಂತಂದರು. ಧರ್ಮರಾಯನ ವರ್ಣಿಸಬೇಕಾದ್ರೆ ಸರ್ವಭೂತ ಹಿತೇ ರಥ ಅಂತಂದರು. ಇದೆಲ್ಲ ಇವು ನಮ್ಮ ಎತ್ತರಗಳು. ಆ ಎತ್ತರಕ್ಕಿಂತ ಇನ್ನು ಎತ್ತರ ಲೋಕದಲ್ಲಿ ಯಾರೂ ಎಂದು ಹೇಳಲಾರು, ನಿಮ್ಗೆ ಸಾಧ್ಯವೇ ಇಲ್ಲ. ಅಂಥ ಎತ್ತರಗಳನ್ನು ಮುಟ್ಟಿದರು ನಮ್ಮ ಹಿರಿಯರು. ಹೊಸ ಕಾಲದ ಎಷ್ಟೇ ತತ್ವ ಶಾಸ್ತ್ರ ತಿಳುವಳಿಕೆ ನಮಗೆ ಬಂದರೂ ಅದನ್ನು ಬಿಡಬೇಕಾಗಿಲ್ಲ, ಬಿಡತಕ್ಕದ್ದು ಅಲ್ಲ ನಾವು. ಅದರಿಂದ ಭಾರತೀಯ ಅಂತ ನಾವು ಹೇಳೋದು. ಯಾವುದೋ ಒಂದು ಕಾಲದಲ್ಲಿ ತಾವು ಸಾನಿಟ್ಗಳು ಬರೆದ್ಬಿಟ್ಟು ನಿಲ್ಲಿಸ್ಬಿಟ್ಟಾಗಿ ಕಾಣುತ್ತೆ, ಇದಕ್ಕೇನಾದರೂ ಕಾರಣ ಉಂಟು? ಏನೂ ಇಲ್ಲ. ಏನಂದರೆ ನನಗೇನಾಗುತ್ತೆ ಅಂದರೆ, ತಾವು ನನ್ನ ಬರವಣಿಗೆ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಸಲ ಒಂದು ಕಾಲದಲ್ಲಿ ಬರೀ ಗೀತೆಗಳನ್ನ ಬರೆದೆ, ಬರೀತಾ ಹೋದೆ, ಗೀತೆಗಳನ್ನ ಬರೀತಾ ಹೋದೆ, ಅದು ಒಂದು ಕಡೆ ನಿಂತಿತ್ತು. ಆಮೇಲೆ ಈ ಸಾನಿಟ್ಗಳನ್ನ ಬರೆದೆ ಬಂತು. ಆಮೇಲೆ ಈ ಕಥನ ಕವನ ಬರೀತೀನಿ ಅಂತಂದೆ, ಬರೆದೆ, ಒಂದಷ್ಟು ನಿಂತಿತ್ತು. ಆಮೇಲೆ ಈ ಪದ್ಯಗಳು, ಇದು ಈ ರಾಮನವಮಿ ಮೂಕ ಮಕ್ಕಳು, ಮಿತಿಗೆ ನಿಲ್ಲತಕ್ಕಂಥದ್ದು ಯಾವುದಾದ್ರು ಒಂದು ಗುಣ ತಮಗೆ ವಿಶೇಷವಾಗಿ ಕಂಡಿದೆಯೇ? ಹದಿನಾಲ್ಕು ಸಾಲುಗಳಲ್ಲಿ ಯಾವ್ದು ಹೇಳಿ, ಹದಿನಾಲ್ಕು ಸಾಲುಗಳಲ್ಲಿ ಸಾನಿಟ್ ಬರಿಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟ ಒಂದು ಭಾವವಾಗಲಿ ಒಂದು ರೀತಿ. ಹೌದು ಹೌದು ಹೌದು, ಅದು ಸಾನೆಟ್ಟಿನ ಲಕ್ಷಣವೇ ಅದು. ನಮಗೆ ಇಂಗ್ಲೀಷ್ ಸಾನೆಟ್ನಲ್ಲಿ ಭಾಳ ಚೆನ್ನಾಗಿ ಸಿಕ್ಕುತ್ತೆ ಅದು, ಶೇಕ್ಸ್ಪಿಯರಲ್ಲಿ ಸಿಕ್ಕುತ್ತೆ. ಶೇಕ್ಸ್ಪಿಯರ್ಗಿಂತ ಚೆನ್ನಾಗಿ ಅದು ಸಿಕ್ಕೋದು ನಮಗೆ ಮಿಲ್ಟನ್ನಲ್ಲಿ ವರ್ಡ್ಸ್ವರ್ತ್ನಲ್ಲಿ ಸಿಕ್ಕುತ್ತೆ. ಮಿಲ್ಟನ್ ವರ್ಡ್ಸ್ವರ್ತ್ ಭಾಳ ಚೆನ್ನಾಗಿ ಸಾನೆಟ್ಗಳು ಬರೆದಿದ್ದಾರೆ. ನನಗೆ ಗುರುಗಳಾದವರು ಈ ಸಾನೆಟ್ ಗುರುಗಳಾದವರು ಮಿಲ್ಟನ್ನು ವರ್ಡ್ಸ್ವರ್ತ್. ಅದನ್ನು ಓದ್ಕೊಂಡವರು ಏನು ಯಾವ ಕ್ರಮವನ್ನು ಅನುಸರಿಸಿದ್ದಾರೆ, ಹೇಗೆ ಒಂದು ಸಂಗತಿಯನ್ನು ಹಿಡಿದು ಅದನ್ನು ಒಂದು ಒಂದು ವಿಸ್ತಾರ ಮಾಡಿ ಒಂದು ಒಂದು ವಿವರಣೆ ಕೊಟ್ಟು ಒಂದು ಒಂದು ಸೂತ್ರಕ್ಕೆ ಬಂದು ಮುಗಿಸ್ತಾರೆ ಅದನ್ನ ಅಂತ ಅನ್ನೋದು ನೋಡಿಕೊಂಡು ಅದರಂತೆ ಕನ್ನಡದಲ್ಲಿ ನಮ್ಮ ಜನಕ್ಕೆ ಇರಲಿ ಅಂತ ನನಗೆ ಬಂದ ಭಾವನೆ ಅನೇಕವನ್ನು ಹಾಗೆ ಬರೆದಿಟ್ಟೆ ಒಂದು ಕಾಲದಲ್ಲಿ. ಆಮೇಲೂ ಬರೆದಿದ್ದೇನೆ, ಅಷ್ಟು ಉದ್ದ ಹೆಚ್ಚಾಗಿ ಬರೆದಿಲ್ಲ. ಈಗ ಸಾಹಿತ್ಯ ವಿಮರ್ಶೆ ಹೇಗೆ ನಡೀತಾ ಇದೆ, ಅದರಲ್ಲಿ ಉತ್ತಮ ಮಾರ್ಗ ಯಾವುದು ಅಂತ ನನಗೆ ಕಾಣಿಸುತ್ತೆ? ನಮ್ಮಲ್ಲಿ ಸದ್ಯದಲ್ಲಿ ವಿಮರ್ಶೆ ಆಗದೇ ಇರೋದು ಭಾಳ ಕಡಿಮೆ. ನಾನಂತೂ ಆರಂಭದಲ್ಲಿ ಯಾವಾಗಲೂ ಸ್ವಲ್ಪ ಸೂಚನೆ ಕೊಡೋದು ಎದುರಿಗೆದುರಿಗೆ ಕೊಟ್ಟಿದ್ದೇನೆ ಹೊರತಾಗಿ ಬರವಣಿಗೆ ಅಂತ ಹೋಗಲಿಲ್ಲ. ಹೊಸ ಕಾಲದ ಬರವಣಿಗೆ ವಿಷಯ ನಾನೇನು ಹೇಳಲಿಕ್ಕೆ ಹೋಗಲಿಲ್ಲ. ಮುಖ್ಯ ಕಾರಣ ಇಷ್ಟು, ಬರವಣಿಗೆ ಸಾಕಾದಷ್ಟು ಬರಬೇಕು. ಬರೆಯೋ ಹುಡುಗನ ಮೊದಲೇ ಬರೆಯೋವಾಗಲೇ ಬೆನ್ನು ಉರಿ ಹಾಗೆ ಕೆಟ್ಟ ಮಾತು ಆಡಿಬಿಟ್ರೆ ಅವನು ಬರೆಯೋದೇ ಇಲ್ಲ, ಪಾಪ ಹೆದರಿಬಿಡ್ತಾನೆ. ಸಾಹಿತ್ಯ ವಿಮರ್ಶಕನಿಗೆ ಅಂತ ಒಂದು ಸಾನೆಟ್ನಲ್ಲಿ ಕೂಡ ಮಾತು. ಹೌದು ಹೌದು, ಬರೆಯೋವ್ರನ್ನ ನಾವು ಅವರ ಉತ್ಸಾಹ ಕೆಡೋ ಹಾಗೆ ಮಾತಾಡ ಆಡಬಾರ್ದು ಅಂತ ಬಾಯಿ ಮುಚ್ಕೊಂಡು ಇದ್ಬಿಟ್ಟೆ ನಾನು. ಯಾವಾಗಲೂ ಚೆನ್ನಾಗಿಲ್ಲ ಅಂತಂದಾಗಲೂ ಬಾಯಿ ಮುಚ್ಕೊಂಡಿರೋದು, ಕಂಡಾಗ ಏನಾದರೂ ಹೇಳೋದು, ಸರಿ ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅಂತ ಹೇಳೋದು.
ಈಗ ಇನ್ನೊಂದು ಪ್ರಶ್ನೆ, ಇಂಗ್ಲೀಷಿಂದ ತಮಿಳಿಂದ ಬೇರೆ ಭಾಷೆಗಳಿಂದ ತಾವು ಭಾಷಾಂತರ ಮಾಡಿದ್ದೀರಿ, ಬೇರೆಯವ್ರನ್ನ ನಾವು ಭಾಷಾಂತರ ಮಾಡುವಾಗ ಅವರ ಧ್ವನಿ ವಾಣಿ ಅವರ ರಚನೆ ಅವುಗಳಿಗೆ ಹತ್ತಿರ ಇರೋದ ಮೇಲೆ ಅಥವಾ ಪೂರ್ತಿ ಕನ್ನಡ ಆಗಬೇಕು ಅಂತ ನಮ್ಮ ಮೀಡಿಯಂ ಕನ್ನಡ ಆಗಬೇಕು ಅಂತ ಅಂದ್ಬಿಟ್ಟು ಅಲ್ಲಿರೋದನ್ನ ತಪ್ಪಿಸೋದು ಸರಿಯಾಗೋದಿಲ್ಲಲ್ಲ. ವ್ಯಕ್ತಿತ್ವನ ಕೊಡಬೇಕಲ್ಲ. ಫೋಟೋನ ಟಚಪ್ ಮಾಡಿದವನು ಚಿತ್ರ ಬೇರೆ ಮನುಷ್ಯನ ಚಿತ್ರ ಮಾಡಬಾರ್ದು. ಈ ಪಾಶ್ಚಿಮಾತ್ಯ ಪ್ರಭಾವ ನಮ್ಮ ನಾಡಿನ ಜೀವನದ ಮೇಲೆ ಬಿದ್ದಿದೆ, ವಿಜ್ಞಾನ ತಂತ್ರ ಬಿದ್ದಿದೆ, ಯಂತ್ರಶಿಲ್ಪ ಬಿದ್ದಿದೆ, ಇವುಗಳಿಂದ ನಮ್ಮ ದೇಶದ ಮೇಲೆ ಅನೇಕ ಪರಿಣಾಮಗಳು ಉಂಟಾಗಿವೆ. ಸಾಹಿತ್ಯದ ಮೇಲೆ ಇದರ ಪ್ರಭಾವ ಒಳ್ಳೆಯದಾಗಿದೆಯೇ ಕೆಟ್ಟದ್ದಾಗಿದೆಯೇ? ಬಹಳ ಪರಿಣಾಮ ಆಗಿದೆ. ಒಟ್ಟಿನಲ್ಲಿ ಒಳ್ಳೆಯದೇ ಆಗಿದೆ, ಒಟ್ಟಿನಲ್ಲಿ ಭಾಳ ಒಳ್ಳೆಯದಾಗಿದೆ. ಅದು ಒಳ್ಳೆಯದು. ನಮಗೆ ಇಂಗ್ಲೀಷ್ನ ಸಂಪರ್ಕ ಇಲ್ಲದೇ ಇದ್ದಿದ್ದರೆ ನಾವು ಈ ಹೊಸ ಕಾಲದ ಗೀತನ ಬರೀತಾ ಇದ್ವಿ, ಈ ಹೊಸ ಕಾಲದ ಕಥೆಗಳನ್ನ ಬರೀತಾ ಇದ್ವಿ, ಈ ಹೊಸ ಈ ನಮ್ಮ ಕಾದಂಬರಿಗಳನ್ನ ಬರೀತಾ ಇದ್ವಿ. ಇದಕ್ಕೆಲ್ಲ ನಮಗೆ ಯಾರು ಮೇಲ್ಪಂಕ್ತಿ? ಆಂಗ್ಲ ಲೇಖಕರಲ್ವೇ. ಭಾಳ ಒಳ್ಳೆಯದಾಯ್ತಲ್ಲ. ಅದನ್ನ ಅದ್ರ ವಿಷಯದಲ್ಲಿ ಸಂದೇಹವೇನಿದೆ ನಮಗೆ? ನಮ್ಮ ಭಾಗ್ಯ ನಮಗೆ ಹೊಸ ಈ ಹೊಸ ಕಾಲದ ಸಾಹಿತ್ಯ ಅಂತ ಅನ್ನೋದು ಹೊರಗಿಂದ ನಮಗೆ ದೊರಕಿದ್ದು ಅಂತ ಅನ್ನೋದು ನಮಗೆ ಚಿನ್ನದ ಗಣಿಗಳು ಸಿಕ್ಕಿದಂಗೆ ಅದು. ಹೌದು, ಬೇರೆ ಬೇರೆ ಗ್ರಂಥಗಳು, ಪ್ರಕಾರಗಳು, ಪ್ರಮಾಣಗಳು ಎಲ್ಲ ಸಿಕ್ಕೋ ಹಾಗಾಗಿದೆ. ಬೇಕಾದಷ್ಟಲ್ಲಿ ಸಿಕ್ತಲ್ಲ. ಈ ಹೊತ್ತು ದಿವಸ ನಾವು ವಸುದೈವ ಕುಟುಂಬಕ್ಕೆ ಅನ್ನೋದು ಬರೀ ಮಾತಾಗಿರಬಾರ್ದಲ್ಲ. ಇನ್ನು ವಸುದೈವ ಕುಟುಂಬ ಒಂದಾಗಬೇಕಾದ್ರೆ ಹೊರಗಿನ ಸಂಪರ್ಕ ಬೇಕಲ್ಲ ನಮಗೆ. ಅದು ದೊರಕಿದೆ ಈ ಹೊತ್ತಿನ ದಿವಸ. ಆ ಭಾಷೆ ವಿದ್ಯಾಭ್ಯಾಸ ವ್ಯಾಸಂಗ ಎಲ್ಲ ನಿಂತು ಹೋಗ್ಬಿಟ್ಟು ನಮ್ಮ ನಮ್ಮವರೇ ಬರೆಯೋಕೆ ಆರಂಭ ಮಾಡ್ತು ಅಂದರೆ ಅದೆಲ್ಲ ತಪ್ಪು ಹೋಗೋದಿಲ್ವೇ? ಈಗ ಇಂಗ್ಲೀಷ್ನವನಿಗೆ ಇಂಗ್ಲೀಷ್ನಲ್ಲೇ ವಿದ್ಯಾಭ್ಯಾಸ ನಡೆಯೋದ್ರಿಂದ ಏನೇನು ಕೆಡಕಾಗಿದೆಯೋ ಅದು ನಮಗೂ ಆಗುತ್ತೆ. ಆದರೆ ಇಂಗ್ಲೀಷ್ನವನು ಕೆಟ್ಟಿಲ್ಲ. ಯಾಕೆ ಅಂತೀರ? ಅವನ ಸಂಪರ್ಕ ಉಳಿಸ್ಕೊಂಡಿದ್ದಾನೆ. ನಾವು ಜಾಣರಾದರೆ ಬರೀ ಇಂಗ್ಲೀಷ್ ಅಲ್ಲ, ದೇಶದ ಲೋಕದ ಇತರ ಭಾಷೆಗಳ ಸಂಬಂಧವನ್ನು ಇಳಿಸ್ಕೋಬೇಕು. ರಷ್ಯನ್ ತಿಳಿಬೇಕು, ಜಪನೀಸ್ ತಿಳಿಬೇಕು, ಚೈನೀಸ್ ತಿಳಿಬೇಕು, ಸ್ಪ್ಯಾನಿಷ್ ತಿಳಿಬೇಕು. ನಮ್ಮ ಕಾವ್ಯ ನಮ್ಮ ಸಾಹಿತ್ಯ ಉತ್ತಮ ಮಟ್ಟದಲ್ಲಿ ಇರಬೇಕು ಅಂತಂದರೆ ಆ ಮಟ್ಟ ಅಂತ ಅನ್ನೋದು ಬೇರೆ ದೇಶದ ಬೇರೆ ಭಾಷೆಗಳ ಸಾಹಿತ್ಯದ ಮಟ್ಟಕ್ಕಿಂತ ಕಡಿಮೆ ಆಗಬಾರ್ದಲ್ಲ. ಆ ಮತ್ತೆ ಮಟ್ಟ ಮುಟ್ಟಬೇಕು ಅಂದರೆ ಆ ಮಟ್ಟ ಮದ್ದು ಯಾವುದು ಗೊತ್ತಿರಬೇಕಲ್ಲ, ಗೊತ್ತಿರಬೇಕು ಅಂತ ತಿಳಿಬೇಕಲ್ಲ. ಅದನ್ನು ತಾರತಮ್ಯಗಳು ಗೊತ್ತಾಗದೆ ಹೋದರೆ ಏನು ಬೆಲೆ ಉಳಿಯೋ ಹಾಗೆ ಇಲ್ಲ, ಏನು ಉಳಿಯೋ ಹಾಗಿಲ್ಲ. ಆದ್ದರಿಂದ ನಾವು ಹೊರಗಿನ ಸಾಹಿತ್ಯದ ಸಂಪರ್ಕ ಇಟ್ಕೊಳ್ಳಲೇಬೇಕು. ಬರೀ ಸಂಪರ್ಕ ಅಂತಲ್ಲ, ಒಳ್ಳೆ ತಿಳುವಳಿಕೆ ಇಟ್ಕೋಬೇಕು, ಅಭ್ಯಾಸ ಮಾಡಬೇಕು, ಪಂಡಿತರಾಗಬೇಕು. ಇಂಗ್ಲೀಷ್ ಸಾಹಿತ್ಯದಲ್ಲಿ ಎಂದೋ ಒಂದು ಕಾಲದಲ್ಲಿ ನಾವು ಇಂಗ್ಲೀಷ್ ಸರ್ಕಾರದಲ್ಲಿ ಕೆಲಸ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇಂಗ್ಲೀಷ್ ಕಲ್ತಿವೇನೋ, ನಾಳೆ ದಿವಸ ಅದಕ್ಕೋಸ್ಕರ ಅಲ್ಲ, ಬೇರೆ ಒಂದು ಕಾರಣಕ್ಕೆ ಇಂಗ್ಲೀಷ್ ಕಲಿಯಬೇಕು. ಶೇಕ್ಸ್ಪಿಯರ್ ಲೋಕದ ಸಾಹಿತ್ಯದ ಬಹುಶ್ರೇಷ್ಠ ಕವಿಗಳಲ್ಲಿ ಒಬ್ಬ. ಅವನ ಕೆಲಸ ನಮಗೆ ಚೆನ್ನಾಗಿ ಗೊತ್ತಾಗಬೇಕು. ಚೆನ್ನಾಗಿ ಗೊತ್ತಾಗಬೇಕು, ಚೆನ್ನಾಗಿ ಪಾಠ ಆಗಬೇಕು, ಆದ್ದರಿಂದ ಪಾಠ ಮಾಡಬೇಕು. ಈಗ ಸರ್ಕಾರಗಳು, ಸಾಹಿತ್ಯ ಸಂಸ್ಥೆಗಳು ಸಾಹಿತ್ಯಕ್ಕೆ ಹೇಗೆ ಉತ್ತೇಜನ ಕೊಡ್ಬೋದು? ಪ್ರೋತ್ಸಾಹ ಕೊಡಬೇಕು. ನಮ್ಮ ಲೇಖಕರು ಜೀವಿಸೋದಕ್ಕೆ ಅನುಕೂಲ ಆಗಬೇಕು. ಬರೆದವರಿಗೆಲ್ಲ ಹಣ ಕೊಡಿ ಅಂತ ನಾನು ಆಸ್ತಿ ಮಾಡಿಕೊಡಿ ಅಂತ ನಾನು ಹೇಳೋದಿಲ್ಲ. ಆದರೆ ಬರೆದ ಮನುಷ್ಯನಿಗೆ ಅನ್ನ ದೊರೆಯೋ ಹಾಗೆ ಇಷ್ಟು ಮಟ್ಟಿಗಿರಬೇಕು. ಅವನು ಸಾಮಾನ್ಯವಾಗಿ ಒಂದು ಸಾಮಾನ್ಯ ಸಾಮಾನ್ಯ ನಾಗರಿಕನ ಜೀವನ ನಡೆಸೋ ಹಾಗಿರಬೇಕು. ಅಂದರೆ ವಯಸ್ಸಾಗೋ ದಿವಸಕ್ಕೊಂದು ಮದುವೆ ಆಗಬೇಕು, ಅವನಿಗೆ ಎರಡು ಮಕ್ಕಳಾಗಬೇಕು, ಅವನಿಗೆ ಹೆಂಡತಿಗೆ ಅಣ್ಣ ಬಟ್ಟೆ, ಮಕ್ಕಳಿಗೆ ಎರಡು ಶಾಲೆಗೆ ಹೋಗೋದಕ್ಕೆ ಒಂದಷ್ಟು ಏನು ಖರ್ಚು, ಅಷ್ಟಕ್ಕೆ ಇಷ್ಟಕ್ಕಾಗೋ ಹಾಗೆ ಬರೆಯೋ ಮನುಷ್ಯನಿಗೆ ಜೀವನಕ್ಕೆ ನಡೆಯೋ ಅಷ್ಟು ಏರ್ಪಾಟನ್ನ ಸರ್ಕಾರಗಳು ಮಾಡಿಕೊಡಬೇಕು. ಸರ್ಕಾರ ಅಂದರೆ ಯಾರು? ಸರ್ಕಾರ ಅಂತ ಏನು ಅವ್ರು ಯಾರೋ ಜನ ಅವ್ರ ರೂಪ ಆಯ್ತು ಎಲ್ಲೊಂದು ತರೋದಿಲ್ವಲ್ಲ. ನಮ್ಮ ಜನದ ಸೇವಕರಲ್ಲವೇ ಸರ್ಕಾರ ಅಂತನೋರು. ಜನತೆ ನೋಡ್ಕೋಬೇಕು ತನ್ನ ಲೇಖಕನನ್ನು. ಲೇಖಕ ಜನದ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಸೇವಕ. ಅವನು ಕಸ ಗುಡಿಸೋನಿಗೆ ಸಂಬಳ ಕೊಟ್ಟು ಅನ್ನ ಹಾಕ್ತೀರಿ, ಕಥೆ ಬರೀನಿ ಕಾಸು ಕೊಟ್ಟು ಅನ್ನ ಹಾಕಿಬಿಡ್ವೆ. ಎಷ್ಟು ಬಗೆಯಾಗಿ ನಮ್ಮ ಸಾಹಿತ್ಯ ಬೆಳಿಬಹುದಾಗಿತ್ತು, ಅಷ್ಟು ಮುಟ್ಟಿ ಬೆಳೆದಿದೆ ಅಂತೀರ? ಇಲ್ಲ, ಅಷ್ಟು ಬಗೆಯಲ್ಲೂ ಬೆಳೆದಿಲ್ಲ, ಅಷ್ಟು ಎತ್ತರಕ್ಕೂ ಬೆಳೆದಿಲ್ಲ, ಅಷ್ಟು ಗಾತ್ರವೂ ಬೆಳೆದಿಲ್ಲ. ನಮ್ಮ ಹುಡುಗರು ಇನ್ನೂ ಬರೀತಿರೋ ನಮ್ಮ ಹೆಣ್ಮಕ್ಳು ಗಂಡು ಮಕ್ಕಳು ಈ ಬರೆಯೋದು ಅನ್ನೋದನ್ನೇ ಒಂದು ಕೆಲಸವಾಗಿ ಇಟ್ಕೊಂಡು ಬರೆಯೋದಕ್ಕೆ ಆರಂಭಿಸಿ ಇನ್ನು 50 ವರ್ಷ ಕೆಲಸ ಮಾಡಿದರೆ ಏನು ಆಗಬೇಕಾದಷ್ಟು ಕೆಲಸ? ಅದಕ್ಕೆ ತಕ್ಕಷ್ಟು ಅನುಭವ ಸಂಪತ್ತಿ ಕೂಡ ಪಡ್ಕೊಳ್ಬೇಡ್ವೆ? ಪಡ್ಕೋಬೇಕು. ಅಯ್ಯೋ ಸ್ವಾಮಿ, ಭಾಷೆ ಕಲಿಬೇಕು, ಜೀವನ ನೋಡಬೇಕು, ಜೀವನದೊಳಗೆ ಬೆರೀಬೇಕು, ಜನದೊಂದಿಗೆ ಬೆರೀಬೇಕು, ಓಡಾಡಿ. ಇದು ಬೆಂಗಳೂರಿನಲ್ಲಿ ಕುಳಿತುಬಿಟ್ಟು ನನಗೆ ಯಾರೋ ಹೇಳಿದರು, ಇವರೇನು ಇದರಲ್ಲಿ ಯೋಗಪುರದ ಎಕ್ಸ್ಟೆನ್ಷನ್ನಲ್ಲಿ ಮಾಡಿ ಮೇಲೆ ಕೂತುಬಿಟ್ಟು ಕತೆ ಬರೀತಾರೆ ಅಂತ. ನಾ ಮಾಡಿ ಮೇಲೆ ಕೂತಿದ್ದೇನೆ ಕೆಲವು ದಿವಸದಿಂದ, ನಿಜ ಅದು. ಅದು ಯಾವಾಗಲೂ ಮಾಡಿ ಮೇಲೆ ಕೂತಿರಲಿಲ್ಲ, ಹುಟ್ಟಿದ್ದು ಬೆಳೆದಿಲ್ಲ ಮಾಡಿ ಮೇಲೆ ಅಲ್ವಲ್ಲ. ನಾನು ಗ್ರಾಮಗಳಲ್ಲಿ ಓಡಾಡಿದ್ದೇನೆ, ಬಡತನ ನಾನು ಕಂಡಿದ್ದೇನೆ, ಉಂಡಿದ್ದೇನೆ, ಎಲ್ಲ ಬಲ್ಲೆ ನಾನು. ಇದ್ರ ಹಾಗೆ ನೀವು ಮಾಡಿಪ್ಪ ಅಂತ ಹೇಳ್ತೇನೆ ನಾನು. ಬಡತನ ನೋಡಿ, ಸ್ವಲ್ಪ ಹಳ್ಳಿಗಳಿಗೆ ಹೋಗಿ ಜನವನ್ನು ಕಾಣಿ, ಅವ್ರು ಬಾಳ್ತಿರೋ ರೀತಿಯನ್ನು ನೋಡಿ. ಬೆಂಗಳೂರಿನ ಯಾವುದಾದ್ರು ಒಂದು ಕಷ್ಟದ ಒಂದು ಬೀದಿಯ ಜೀವನ ವರ್ಣಿಸ್ತೇನೆ ಅಂತಂದರೆ ಅಲ್ಲಿ ಹೋಗಿ ಜನದೊಂದಿಗೆ ಒಂದು 4 ದಿವಸ ಓಡಾಡಿ ಹಾಗೆ ಅಂತ ಹೇಳ್ತೇನೆ ನಾನು. ನಿಮ್ಮ ಕಥೆಗಳನ್ನು, ನಾಟಕಗಳನ್ನು, ಉಳಿದ ಗ್ರಂಥಗಳನ್ನು ನೋಡಿದರೆ ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಂಥ ಗುಣ, ವಿಲಾಸ, ಹಿರಿಮೆ, ಕೈ ಜೋರಾಗಿರೋ ಹಾಗೆ ಕಾಣ್ತದೆ, ಹೆಚ್ಚು ಸಂತೋಷ ಇರೋ ಹಾಗೆ ಕಾಣ್ತದೆ. ನನಗೆ ಅದೇ ಅಂತ ಕಾಣ್ತೇನೆ. ನನ್ನ ಸ್ವಭಾವದಲ್ಲಿ ಹೆಣ್ಮಕ್ಳನ್ನ ಕಂಡ ಬಹಳ ಮೆಚ್ಚುಗೆ ಅಂತ ಕಾಣುತ್ತೆ ನನಗೆ. ನಮ್ಮ ತಾಯಿ ಅಂದರೆ ಭಾಳ ಮರ್ಯಾದೆ, ನನ್ನ ತುಂಬ ಕಾಪಾಡಿಕೊಂಡು ಜೀವ ಅದು. ಏನೀಗ 2.5 ವರ್ಷದಿಂದ ತೀರ್ಕೊಂಡ್ರೆ ಅವರು, ನನಗೆ ಹೇಗೆ ನಾನು ಅವ್ರ ಎದುರಿಗೆ ಒಂದು ಎಳೆ ಮಗುವಾಗಿ ಇರ್ತಾ ಇದ್ದೆ ಯಾವಾಗಲೂ ನಾನು.
ಈ ನನ್ನ ಮತ್ತೇನು ಹೆಣ್ಣು ಮಗಳನ್ನು ದೊಡ್ಡವಳು ಅಂತ ಹೇಳಿದಾಗ ಮತ್ತೆ ಏನು ಮಾಡಲಿ ನಾನು? ನನ್ನ ಕೈ ಹಿಡಿದಾಕೆ ನನ್ನ ಸೆರೆ ನೋಡ್ಕೊಂಡಿದ್ದಾರೆ ಪಾಪ, ನನ್ನ ಮಕ್ಕಳು ಚೆನ್ನಾಗಿದ್ದಾವೆ, ನಾನು ಇತರ ಹೆಣ್ಮಕ್ಕಳನ್ನ ನೋಡಿದ್ದೇನೆ, ತುಂಬ ಗುಡಿಸಾಲಿಗಳು, ಅದರಿಂದ ಅವ್ರ ಗುಣವನ್ನು ಹೊಗಳಿದ್ದೇನೆ. ನಾನು ಹುಡುಗರನ್ನ ಯಾರನ್ನ ಕೆಟ್ಟವರು ಅಂತ ಹೇಳಿಲ್ವಲ್ಲ. ಈಗ ಹೊಸದಾಗಿ ಬರಿತಾ ಇದ್ದಾರಲ್ಲ, ಅವ್ರಿಗೇನಾದ್ರು ತಾವು ಹೇಳೋದೇನಾದ್ರು ಒಂದೆರಡು ಮಾತಿದೆಯೇ? ಇದು ನಾನೇನು ಹೇಳ್ತೇನಪ್ಪ, ಬಾಳಿ ಅಂತೇನೆ, ಬೆಳೀರಿ ಅಂತೇನೆ, ಅದಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಳ್ಳಿ ಅಂತೇನೆ. ನೋಡಿ ಒಳ್ಳೆಯದನ್ನು ಓದಿ, ಒಳ್ಳೆಯ ಮೇಲ್ಪಂಕ್ತಿ ಇಟ್ಟುಕೊಳ್ಳಿ, ದುಡೀರಿ ಅಂತೇನೆ, ಕಷ್ಟಪಡಿ ಅಂತೇನೆ. ದುಡಿಯದ ಹಾಗೆ ಒಳ್ಳೇದು ಯಾವುದು ಸಿಕ್ಕೋದಿಲ್ಲ. ದುಡಿಬೇಕು, ಕಲಿಬೇಕು, ಪ್ರಯತ್ನ ಮಾಡಬೇಕು. ಬೆಟ್ಟ ಹತ್ತೋದು ಕೂತ್ ಕಡೆಯಿಂದ ಆಗೋದಿಲ್ಲ. ಏದಬೇಕು, ಮೇಲುಸಿರಾಗಬೇಕು, ಸಾಕಪ್ಪ ಅಂತನ್ಬೇಕು, ದಣದ ಒಂದು ಕಡೆ ಕೂತ್ಕೋಬೇಕು, ತಿರುಗಿ ಏರಬೇಕು, ತಿರುಗಿ ಕೂತ್ಕೋಬೇಕು, ಸೋಲಬೇಕು, ಸೋತು ಗೆಲ್ಲಬೇಕು. ತುಂಬ ಗಾಸಿ ಪಡಿಸದೆ ಬೇಸರವನ್ನು ಪಡಿಸಿರಬೇಕು, ಅದಕ್ಕೆ ಕ್ಷಮಿಸಬೇಕು. ವಿಷಯ ವಿಷದ ಪಡಬೇಕು ಎಂಬ ದೃಷ್ಟಿ ಇಂದ ಮಾತ್ರ ನಾನು ಕೆಲವು ಈ ಪ್ರಶ್ನೆಗಳನ್ನು ಕೇಳಿದೆ. ತಮ್ಮ ಉಪಕಾರ ದೊಡ್ಡದು. ಕೃತಿಗಳನ್ನು ನಿರ್ಮಿಸಿ ಕೃತಿಯಾಗಿ ಎಲ್ಲಕ್ಕೂ ಮೇಲ್ಪಟ್ಟು ದೊಡ್ಡದಾದ ಶುಚಿಯ ಜೀವನವನ್ನು ನಡೆಸಿಕೊಂಡು ಬಂದು ಹಿರಿಯರಾಗಿ ನಿದ್ದಿರಿ. ಇವತ್ತು ತಾವು ದಯಮಾಡಿ ಬಂದು ಈ ನಾಲ್ಕು ಮಾತುಗಳನ್ನು ಆಡಿದ್ದಕ್ಕೆ ನಾನು ತುಂಬ ಕೃತಜ್ಞನಾಗಿದ್ದೇನೆ. ನಿಮ್ಮ ಪ್ರೀತಿ ದೊಡ್ಡದು, ನಾನು ದೊಡ್ಡದಾಗಿ ಕಾಣ್ತಾ ಇದ್ದೇನೆ. ಮುಖ್ಯವಾದ ಮಾತದು ವಿಶೇಷ ಸಂತೋಷ. ನಮಸ್ಕಾರ. ನಮಸ್ಕಾರ.